ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಪುನಃಮಂಡಿತ ಏನು ವಿಶೇಷವಾಗಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯಗಳನ್ನು ಕೋರುತ್ತಾ ಒಬ್ಬ ತಮ್ಮ ಭಕ್ತನಾಗಿ ಏನು ಇವತ್ತು ತಾವು ಎಲ್ಲ ವಿದ್ಯಾಸಂಸ್ಥೆಗಳನ್ನು ತಾವು ಅತಿ ಹೆಚ್ಚಿನ ಒಂದು ತಮ್ಮ ಸಮಯವನ್ನು ಕೊಟ್ಟು ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನೇನು ತಾವು ಮಾಡ್ತಾಯಿದ್ದೀರಿ ನಿಜವಾಗಲೂ ಭಾಳ ಸಂತೋಷ ತಂದಿದೆ. ನಮ್ಮೆಲ್ಲರ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ತಾವು ಕೂಡ ಅತಿ ಹೆಚ್ಚಿನ ವಿದ್ಯಾಸಂಸ್ಥೆಗೆ ಭಾಳ ಒತ್ತನ್ನು ಕೊಡ್ತಾ ಇರೋದಕ್ಕೆ ಭಾಳ ಸಂತೋಷ ಆಗ್ತದೆ. ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಇದರಲ್ಲಿ ವಹಿಸಿ ಇನ್ನೂ ಹೆಚ್ಚಿನ ವಿದ್ಯಾಸಂಸ್ಥೆಗಳನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೋರಿಕೊಂಡು ತಮ್ಮ ಏನು ಹುಟ್ಟುಹಬ್ಬಕ್ಕೆ ನಾನು ಶುಭಾಶಯಗಳನ್ನು ಕೊಡ್ತು. ನೂರಾರು ವರ್ಷಗಳ ಕಾಲ ತಾವೆಲ್ಲರೂ ಕೂಡ ನಮ್ಮ ಮಾರ್ಗದರ್ಶಕರಾಗಿ ಇರಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಎಂ ನಾರಾಯಣಗೌಡ, ಮಾಜಿ ಅಧ್ಯಕ್ಷರು, ಪುರಸಭೆ ನೆನಮಂಗಲ, ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸ್ವಾಮೀಜಿಯವರು ಮಾಡಿರುವ ಹಲವಾರು ಶಿಕ್ಷಣ, ಸಮಾಜ, ಧಾರ್ಮಿಕ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ದೊರೆಯಲಿ, ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಶಿಕ್ಷಣ ಸಂಸ್ಥೆಗಳು ರಾಜ್ಯಾದ್ಯಂತ, ದೇಶಾದ್ಯಂತ ಇನ್ನೂ ಹೆಚ್ಚಿಗೆ ಕೀರ್ತಿ ತರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು.